नमस्कार एल्लरिगू हाय फ्रेंड्स मुट्टिसिकोंडनु कथेय लेखक परिचय माडिकोंडिद्दीवि इवाग मुट्टिसिकोंडनु कथेय याव विषयद मेले बेळकु चेल्लुत्तदे अंतकंतद्दन्नु नम्म पठ्यपुस्तक रचना समिति अवरु प्रारंभदल्लि ई रीतियागि हेळिद्दारे जाति पद्धति शतशतमानगळ कालदिंदलू कूड बेळेदु बंदिरतक्कंत ओंदु क्रूर पद्धति ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವ ಮೌಢ್ಯ ಆ ನೆಲೆಯಲ್ಲಿ ನಡೆಯುವ ಶೋಷಣೆ ಇನ್ನೂ ಹೋಗಿಲ್ಲ ಶಿಕ್ಷಣ ನಗರೀಕರಣ ವಿಜ್ಞಾನದ ಬೆಳವಣಿಗೆಗಳಿಂದಲೂ ಕೂಡ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ಒಂದು ದುರಂತವೇ ಸರಿ ವ್ಯಕ್ತಿ ವ್ಯಕ್ತಿಯ ನಡುವಿನ ತರತಮ್ಮ ಭಾವ ಅಳಿದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಿದೆ ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕಥೆ ಒಂದು ಮುಖ್ಯ ಹೆಜ್ಜೆ ಆಗುತ್ತದೆ ಎಂಬುದು ಒಂದು ಪಠ್ಯಪುಸ್ತಕ ರಚನಾ ಸಮಿತಿಯವರ ಆಶಯ ಹಾಗೆ ಲಂಕೇಶರ ನಿಜವಾದ ಅರ್ಥದಲ್ಲಿ ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯದ ಸೃಷ್ಟಿಕರ್ತ ಅಂತಂದೇ ಹೇಳಬಹುದು ಅವರು ಪೀಡನೆ ಹಿಂಸೆಗಳನ್ನು ನೀಕಷವಾಗಿ ಹಾಗೂ ತಂತ್ರವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸುಂಬೆತನವನ್ನು ಅಥವಾ ಪ್ರಜ್ಞಾಸ್ತರದಲ್ಲಿ ಆ ವ್ಯಕ್ತಿಯೂ ಕೂಡ ಗುರುತಿಸಿಕೊಂಡಿರಲಾರದ ಅನುಭವದ ಬಿರುಕನ್ನು ಅಲ್ಪತೆಯನ್ನು ಒಂದೊಂದೇ ಪದರದಲ್ಲಿ ಬಿಚ್ಚುತ್ತಾ ಒಳಗಿನ ಸತ್ಯವನ್ನು ಅದರ ನಗ್ನತೆಯಲ್ಲಿ ತೋರಿಸಿಬಿಡುವ ಶಕ್ತಿ ಅವರದು ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುವುದು ಎಂಬ ತಿಳುವಳಿಕೆ ಈ ಕಥೆಯ ಹಿಂದಿದೆ ಸೊ ಹಾಗಾದರೆ ಈ ಕಥೆ ಯಾವ ರೀತಿ ಲೇಖಕರು ಮುಂದುವರ್ಸ್ಕೊಂಡು ಹೋಗ್ತಾರ ಅಂತಕ್ಕಂಥದ್ದು ನೋಡೋಣ ಕಥೆಯ ಪ್ರಾರಂಭ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದರೆ 22 ಎತ್ತುಗಳಲ್ಲಿ ಒಂದು ನಗು ಇಟ್ಟೊಡನೆ ಮಲಗಿ ಬಿಡುತ್ತದೆ ಎಷ್ಟು ಹೊಡೆದರೂ ಏಳುವುದಿಲ್ಲ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ ಆದ್ದರಿಂದ ಬಸಲಿಂಗ ಎರಡೂ ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು ಮಗುವಿಗೆ ಮೈಯಲ್ಲೇ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಧಲಿಂಗಿ ಹೇಳುತ್ತಲೇ ಇದ್ದಾಳೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸುತ್ತದೆ ಎಂದು ಬಸಲಿಂಗ ಊಹಿಸಿರಲಿಲ್ಲ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣಲ್ಲಿ ಕಾಣಿಸಿಕೊಂಡಂಥ ನೋವು ಹೆಚ್ಚಾಗುತ್ತಲೇ ಹೋಯಿತು ಸ್ವಲ್ಪ ಈ ಒಂದು ಮೊದಲನೇ ಪ್ಯಾರಾದ ವಿವರಣೆ ನೋಡೋಣ ಅಂತ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಸಹಜವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಮುಂಗಾರಿನ ಮಳೆ ಪ್ರಾರಂಭದಲ್ಲಿ 2-3 ಮಳೆ ಬಂದಿರ್ತವೆ ಆಮೇಲೆ ನೆಲ ಎಲ್ಲ ಹಾಳಾಗಿರ್ತದೆ ಆ ಸಮಯದಲ್ಲಿ ರೈತರು ಬಿತ್ತನೆ ಮಾಡೋದು ಸಹಜ ಆ ಸಮಯದಲ್ಲಿ ಏನಾದರೂ ಸ್ವಲ್ಪ 4-5 ದಿನ ತಡ ಆದರೆ ಭೂಮಿಯೆಲ್ಲ ಬಿರುಸಾಗ್ತದೆ ಆಮೇಲೆ ಭೂಮಿಯಲ್ಲಿ ನೆಲದಲ್ಲಿ ನೀಗಲು ಕೂಡ ಒಳಗಡೆ ಇಳಲಿಕ್ಕೆ ಭಾಳ ತೊಂದರೆ ಆಗ್ತದೆ ಸೊ ಹೀಗಾಗಿ ಬಸಲಿಂಗನಿಗೂ ಕೂಡ ಪ್ರಾರಂಭದಲ್ಲಿ ಅದೇ ಬಹಳಷ್ಟು ಪುರುಸುತ್ತಿಲ್ಲದ ಕಾಲ ಪುರುಸುತ್ತು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಬೀಜಿ ಭಾಳ ಬೀಜ ಆಗಿನಂತೆ ಆ ರೀತಿ ಪುರುಸುತ್ತಿಲ್ಲದ ಕಾಲ ಗೇಯುವುದು ಅಂತಂದರೆ ಬಿತ್ತನೆ ಮಾಡೋದು ಬಿತ್ತನೆ ಮಾಡೋದು 4 ದಿನ ತಡ ಮಾಡಿದರೆ ಈ ಕುಳ ಅಂತಂದರೆ ನೇಗಿಲ ತುದಿ ಅದು ನೆಲದಲ್ಲಿ ನಾಟುವುದಿಲ್ಲ ಅದರಲ್ಲಿ 2 ಎತ್ತುಗಳು ಆ 2 ಎತ್ತುಗಳಲ್ಲಿ ಒಂದು ಎತ್ತು ಭಾಳ ಸ್ವಲ್ಪ ಸೋಮಾರಿ ಇರ್ತದೆ ಆ ನೇಗಿಲ ಒಂದು ಅದರ ಹೆಗಲ ಮೇಲೆ ಇಟ್ಟದೆ ಸಾಕು ಅಲ್ಲೇ ಕುಳಿತೊಂಬಿಡ್ತದೆ ಜೊತೆಯಲ್ಲಿದ್ದನೂ ಕೂಡ ಅಷ್ಟನೇ ಬೇಯಿಸ್ತಿರ್ತದೆ ಸೊ ಅದಕ್ಕೆ ಕೆಲಸ ಇಲ್ಲ ಅದರ ಜೊತೆ ನನಗೂ ಕೂಡ ಯಾವುದೇ ಕೆಲಸ ಇವತ್ತು ಸಿಗಲ್ಲ ಅಂತಂದು ಖುಷಿಗೊಳ್ತದೆ ಅಂತಕ್ಕಂಥದ್ದು ಸೊ ಹೀಗಾಗಿ ಬಸಲಿಂಗ ಏನು ಮಾಡ್ತಾನೆ ಈ 2 ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿ ಮಾಡಿ ಸಾಟಿ ಅಂತಂದರೆ ಎರವಲು ನಮ್ಮಲ್ಲಿದ್ದು ಅವ್ರಿಗೆ ಕೊಡೋದು ಅವ್ರು ನಾವು ತೊಗೊಂಬಿಡೋದು ಸೊ ಈ ರೀತಿಯಾಗಿ ಯಾರಿಗಾದರೂ ಇದು ಕೊಡಬೇಕು ಅಂತ ವಿಚಾರ ಮಾಡ್ತಾನೆ ಸಾಟಿಯಲ್ಲಿ ಸೊ ಅದೇ ಸಮಯದಲ್ಲಿ ಮನೆಯಲ್ಲಿ ಹೆಂಡತಿ
ಮಗುವಿಗೆ ಆರಾಮಿಲ್ಲ, ಒಂದೇ ಸಮನೆ ಕೆಮ್ತಾ ಇದೆ, ಶಿನೂರು ಸಮಗಳಿಗೆ ತೋರಿಸ್ಬೇಕು ಅಂತಂದು ಒಂದೇ ಸಮನೆ ಅವಳನ್ನು ಕೂಡ ತೊಂದರೆ ಕೊಡ್ತಾಳೆ. ಅದೇ ಸಮಯದಲ್ಲಿ ಬಸಲಿಂಗನಿಗೆ ತನ್ನ ಇನ್ನೊಂದು ನೋವು ಪ್ರಾರಂಭವಾಗ್ತದೆ. ಆದರೆ ಆ ನೋವು ಇಷ್ಟೊಂದು ಅವನಿಗೆ ಘಾಸಿ ಕಳಿಸ್ತದೆ, ಮನಸ್ಸಿಗೆ ನೋವು ಕೊಡುತ್ತೆ ಅಂತಕ್ಕಂಥದ್ದು ಅವನು ಕೂಡ ಅನುಭವಿಸಿರಲಿಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಏನೋ ಎಡಗಣ್ಣಲ್ಲಿ ನೋವು ಇದ್ದಿರಬೇಕು ಅಂತ ಅನ್ನಿಸ್ತದೆ, ಆದರೆ ಮುಂದೆ ಬರ್ತಾ ಬರ್ತಾ ಭಾಳಷ್ಟು ತೊಂದರೆ ಕೊಡ್ತದೆ ಅಂತಕ್ಕಂಥದ್ದು. ಆದ್ರೂ ಕೂಡ ಅದರ ಮಧ್ಯದಲ್ಲಿ ಈ ಎರಡೂ ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಡಬೇಕು. ಅದಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಬೇಕಲ್ಲ. ನಮ್ಮ ಎತ್ತುಗಳು ಎಷ್ಟು ವರ್ಷದಲ್ಲಿ ನಾನು ಬೇಸಾಯ ಮಾಡ್ತಾ ಇದ್ದೀನಿ, ಇದರಿಂದ ಎಷ್ಟೊಂದು ರಾಶಿ ಮಾಡ್ತಾ ಇದ್ದೀನಿ. ಸೊ ಇಂಥ ಎತ್ತುಗಳನ್ನು ಏನದ ಕೊಡಬೇಕಾದ್ರೂ ಕೂಡ ಬಹಳ ಒಳ್ಳೊಳ್ಳೆ ಎಲ್ಲನ್ನು ಕೂಡ ಹೇಳಬೇಕು. ಯಾಕಂದರೆ ಎದುರು ನೋಡಿ ತೋಬೇಕಲ್ಲ, ಏ ಇಲ್ಲ ಇದು ಕುಂಡುತ್ತದ ಕೆಲಸ ಮಾಡೋದು ಅಂತಂದರೆ ಯಾರು ತೊಡಲ್ಲ. ಸೊ ಒಳ್ಳೊಳ್ಳೆ ಹೇಳಬೇಕು ಅಂತಂದರೆ ಏನು ಹೇಳಬೇಕು ಅಂತಕ್ಕಂಥದ್ದು ವಿಚಾರ ಮಾಡುವ ಸಮಯದಲ್ಲಿ ಅವನು ತಲೆ ಬಿಸಿ ಆಗ್ತಿತ್ತು ಅಂತಕ್ಕಂಥದ್ದು. ಸೊ ಹೀಗೆ ಅನೇಕ ಸಮಸ್ಯೆಗಳ ಮಧ್ಯೆ ಅವನಿಗೆ ಇನ್ನೊಂದು ಸಮಸ್ಯೆ ಏನದ ಬರುತ್ತೆ, ಅದು ತನ್ನ ಎಡಗಣ್ಣಲ್ಲಿ ನೋವು ಕಾಣಿಸ್ತದೆ ಅಂತಕ್ಕಂಥದ್ದು. ಅದು ಯಾವ ರೀತಿ ಮುಂದೆ ತೊಂದರೆ ಕೊಡ್ತದೆ, ಆ ಎಡಗಣ್ಣು ಯಾವ ರೀತಿ ಏನದ ಮುಂದಿನ ಕಥೆಗೆ ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ. ನಮಸ್ಕಾರ.